ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ಕೂಡಲೇ ಮಾಡಿ. ಹಲೋ ನಮಸ್ಕಾರ ಗುರುಗಳೇ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಬೆಂಗಳೂರು ನಕ್ಷೆ. ಈ ವಿಡಿಯೋದಲ್ಲಿ ನಮ್ಮ ಭರ್ಜರಿ ಬ್ರೇಕ್ಫಾಸ್ಟ್ ಕ್ಯಾಂಪೇನ್ನ 4ನೇ ಲೊಕೇಶನ್ನ ನಿಮಗಾಗಿ ತಂದಿದ್ದೀನಿ. ಹೌದು, ಈ ಲೊಕೇಶನ್ನಲ್ಲಿ ನೀವು ಕೇವಲ 4 ರೂಪಾಯಿಗೆ ಇಡ್ಲಿ ತಿನ್ಬೋದು. ಹೌದು, 4 ರೂಪಾಯಿಗೆ ಇಡ್ಲಿ. ಅಷ್ಟೇ ಅಲ್ಲ, ಈ ಲೊಕೇಶನ್ನಲ್ಲಿ ಇರುವಂತಹ ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ಸ್ನ ಬೆಲೆ 20 ರೂಪಾಯಿ ಒಳಗಿದೆ. ಈ ಲೊಕೇಶನ್ಗೆ ನೀವು ಹೋಗಿ ಇದರ ಮೆನ್ಯು ತೆಗೆದು ನೋಡಿದ್ರೆ ಯಾವ ಐಟಮ್ ಕೂಡ 20 ರೂಪಾಯಿ ಮೇಲೆ ಇರಲಿಲ್ಲ. ಹೌದು, ಅದಕ್ಕಿಂತ ಮುಂಚೆ ಆ ಲೊಕೇಶನ್ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾನು ಯಾಕೆ ಭರ್ಜರಿ ಬ್ರೇಕ್ಫಾಸ್ಟ್ 3ನೇ ಲೊಕೇಶನ್ ಹಾಗೂ 4ನೇ ಲೊಕೇಶನ್ ಮಧ್ಯ ಒಂದು ಸುಮಾರು ಒಂದು ವಾರ ಗ್ಯಾಪ್ ಆಯಿತು ಅನ್ನೋದನ್ನು ಹೇಳಬೇಕು. ಯಾಕಂದರೆ ನಾನು ಇಲ್ಲಿ ಸ್ಕೌಟ್ ಮಾಡಿ ಇಟ್ಕೊಂಡಿದ್ದಂತಹ ಲೊಕೇಶನ್ಸ್, ಕೆಲವೊಂದು ಲೊಕೇಶನ್ಸ್ ಆ ಬೆಳ್ಳಂದೂರು ಸುತ್ತಮುತ್ತ ಏನು ಫ್ಲಡ್ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಅತಿ ಮಳೆಯಿಂದ, ಸೊ ಆ ಜಾಗಗಳಲ್ಲಿ ಬರ್ತಿತ್ತು. ಸೊ ಅದರಿಂದ ಅದನ್ನು ಕವರ್ ಮಾಡೋಕ್ಕಾಗಿಲ್ಲ ಆ ಜಾಗಗಳನ್ನ. ಸೊ ಆ ಜಾಗದಲ್ಲಿ ಇರುವಂತಹ ಜನರಿರ್ಬೋದು ಅಥವಾ ಅಲ್ಲಿರುವಂತಹ ಚಿಕ್ಕ ಪುಟ್ಟ ಈ ಥರ ಫುಡ್ ಪಾಯಿಂಟ್ಸ್ ಇರ್ಬೋದು, ಬೇಗ ಕಂಡೀಷನ್ ನಾರ್ಮಲ್ ಆಗಿ ಅಂತ ಪ್ರೇ ಮಾಡ್ತೀನಿ. ಹೋಪ್ ದ ಕಂಡೀಷನ್ ರಿಕವರ್ಸ್ ಬ್ಯಾಕ್ ವೆರಿ ಸೂನ್. ಸೊ ನಂತರ ಆ ಜಾಗಗಳನ್ನ ಈ ಒಂದು ಕ್ಯಾಂಪೇನಲ್ಲಿ ಫೀಚರ್ ಮಾಡ್ತೀನಿ. ಸೊ ಇವಾಗ ಮಾತಾಡ್ತಿರೋ ಜಾಗ ಬಂದು RK ಇಡ್ಲಿ ಶಾಪ್ ಅಂತ. RK ಇಡ್ಲಿ ಶಾಪ್ ಈ ಜಾಗ ಬಂದು ನಮ್ಮ ಆಸ್ಟಿನ್ ಟೌನ್ ನೀಲ್ಸಂದ್ರದಲ್ಲಿದೆ. ಹೌದು, ಈ ಜಾಗದಲ್ಲಿ ನೀವು ಕೇವಲ 4 ರೂಪಾಯಿಗೆ ಒಂದು ಇಡ್ಲಿ ನೋಡ್ಬೋದು. ಅಂದರೆ 20 ರೂಪಾಯಿ ನೀವೇನಾದ್ರು ತೊಗೊಂಡು ಹೋದರೆ ಹೊಟ್ಟೆ ತುಂಬ ತಿನ್ಕೊಂಡು ಬರ್ಬೋದು. 20 ರೂಪಾಯಿಗೆ ನಿಮಗೆ 5 ಇಡ್ಲಿ ಕೊಡ್ತಾರೆ. ಲೆಕ್ಕ 4 ರೂಪಾಯಿ ಒಂದು ಇಡ್ಲಿ. ಹೌದು, ಈ ಕಾಲದಲ್ಲೂ ಕೂಡ ನೀವು ಇಷ್ಟು ಕಮ್ಮಿಗೆ ಕೊಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಟೇಸ್ಟ್ ವೈಸ್ ಅದ್ಭುತವಾಗಿತ್ತು. ಫಸ್ಟ್ ನಾನು ಹೋದಾಗ ನೋಡಿದೆ ಅಲ್ಲಿ RK ಇಡ್ಲಿ ಶಾಪ್ ಜನಸಾಗರ ಆ್ಯಸ್ ಯೂಶ್ವಲ್. ಸೊ ಎಲ್ಲ ಥರದ ಸ್ಕೂಲ್ ಮಕ್ಕಳಿಂದ ಹಿಡಿದು ಕಾಲೇಜ್ ಹುಡುಗರಿಂದ ಹಿಡಿದು ಜನ ವರ್ಕರ್ಸ್ ಇದ್ರೆ ಎಲ್ಲರೂ ಬಂದು ಅಲ್ಲಿ ಲೈನಲ್ಲಿ ನಿಂತು ತಮಗೆ ಇಷ್ಟ ಆಗಿರೋ ಫುಡ್ ಐಟಮ್ನ ಆರ್ಡರ್ ಮಾಡ್ತಾಯಿದ್ರು. ರೈಟ್ ಫ್ರಮ್ ಇಡ್ಲಿ ಇರ್ಬೋದು ಅಥವಾ ಚೌಚೌ ಬಾತ್, ಕೇಸರಿ ಬಾತ್, ವೆರೈಟೀಸ್ ಆಫ್ ಟೊಮೆಟೊ ಬಾತ್ ಕೂಡ ನಿಮ್ಗಲ್ಲಿ ಸಿಗುತ್ತೆ. 20 ರೂಪಾಯಿಗೆ ನಿಮಗೆ ಟೊಮೆಟೊ ಬಾತ್ ಇರ್ಬೋದು, ಪಲಾವ್ ಇರ್ಬೋದು ಅಥವಾ ರೈಸ್ ಐಟಮ್ಸ್ಗಳು ಸಾಕಷ್ಟು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಾನು ಅಲ್ಲಿ ನಿಂತು ಒಂದಿಷ್ಟು ನೋಡಿ ನಂತರ ಅಲ್ಲಿ ಒಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದೆ. ಸೊ ಆ ಒಂದು ಪ್ಲೇಟ್ ಇಡ್ಲಿ 5 ಇಡ್ಲಿಗಳು ಕೊಡ್ತಾರೆ, ಅದರ ಬೆಲೆ ಕೇವಲ 20 ರೂಪಾಯಿ. ಸೊ ನೀವು ಬರೀ ಕ್ಯಾಶ ತೊಗೊಂಡು ಹೋಗಬೇಕು ಅಂತೇನಿಲ್ಲ, ಆನ್ಲೈನ್ ಕೂಡ ಅಲ್ಲಿ ಪೇಟಿಎಂ, ಫೋನ್ಪೇ, ಆನ್ಲೈನ್ ಪೇಮೆಂಟ್ ಎಕ್ಸೆಪ್ಟ್ ಮಾಡ್ತಾರೆ. ಮಲ್ಲಿಗೆ ಥರ ಇತ್ತು ಇಡ್ಲಿ, ಅದ್ಭುತವಾಗಿ ತುಂಬ ಮೃದುವಾಗಿ ಟೇಸ್ಟ್ ವೈಸ್ ಕೂಡ ಭಾಳ ಚೆನ್ನಾಗಿತ್ತು. ಸೊ ಅದರ ಸಾಂಬಾರ್ ಸಾಗು ಎಲ್ಲ ಮುಂದೆ ಒಂದು ಬಕೆಟಲ್ಲಿ ಅರೇಂಜ್ ಮಾಡಿರ್ತಾರೆ, ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಅದನ್ನು ಹಾಕ್ಕೊಂಡು ತಿನ್ಬೋದು. ಅಷ್ಟು ಕಮ್ಮಿ ಬೆಲೆಗೆ ನಿಮಗೆ ಬೆಂಗಳೂರಲ್ಲಿ 4 ರೂಪಾಯಿ ಒಂದು ಇಡ್ಲಿ ಎಷ್ಟು ದುಡ್ಡು ಸೇವ್ ಆಗುತ್ತೆ. ಸೊ ಎಸ್ಪೆಷಲಿ ಕಾಲೇಜ್ ಹುಡುಗರಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಅವ್ರ ಹತ್ರ ಎಲ್ಲಿ ದುಡಿತಾ ಇರ್ತಾರೆ. ಸೊ ಅವ್ರ ಹತ್ರ ಇರೋದನ್ನು ಪೇರೆಂಟ್ಸ್ ಹತ್ರ ತೊಗೊಂಡು ಒಂದಿಷ್ಟು ಸೇವ್ ಮಾಡಿಕೊಂಡು ಒಂದಿಷ್ಟು ಅದರಲ್ಲೇ ಅವ್ರ ಪ್ರಾಜೆಕ್ಟ್ ವರ್ಕು ಅದು ಇದು ಎಲ್ಲ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಥರದ ಜಾಗಗಳು ಬಹಳ ಬಜೆಟ್ ಫ್ರೆಂಡ್ಲಿ, ಟೇಸ್ಟ್ ವೈಸ್ ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಫುಡ್ನ ಹಾಕಿ ಒಳ್ಳೆ ಕ್ವಾಲಿಟಿ ಫುಡ್ನ ಜನರಿಗೆ ಸರ್ವ್ ಮಾಡ್ತಿರ್ತಾರೆ. ಸೊ ಅದಾದ ನಂತರ ಅಲ್ಲಿ ಟೇಸ್ಟ್ ಮಾಡಿದ ತಕ್ಷಣ ಅದ್ಭುತವಾಗಿದ್ದ ಟೇಸ್ಟನ್ನು ಅದನ್ನು ಎಂಜಾಯ್ ಮಾಡಿದ ನಂತರ ಅಲ್ಲೇ ಇರೋ ಅಂತಹ ಒಬ್ಬ ಸ್ಟಾಫ್ನ ಮಾತಾಡಿಸ್ತೆ. ಸೊ ಅವರ ಅನಿಸಿಕೆಗಳನ್ನ ತಿಳ್ಕೊಂಡೆ. ಅದನ್ನ ಒಬ್ಬ ಸ್ಟಾಫ್ ಆದಂತಹ ವೆಂಕಟೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ತಿಂಗಳಿಂದ ಕೆಲಸ ಮಾಡ್ತೀನಿ? ನಾನು 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ಈ ಒಂದು ಕಾಲದಲ್ಲೂ ಕೂಡ ಇಷ್ಟು 20 ರೂಪಾಯಿ ಕಮ್ಮಿ ಕೊಡ್ತಿದ್ದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಅನಿಸಿಕೆ? ಅಂದ್ರೆ ಈ ಥರ ಎಲ್ಲೂ ಸಿಗಲ್ಲ ಸರ್ ಟೇಸ್ಟು, ಯಾರು ಮಾಡಲ್ಲ ಈ ಥರ ಬೆಂಗಳೂರು ಸಿಟಿಲಿ ಯಾರು ಮಾಡಲ್ಲ. ಹೌದು 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 ಹೌದು. ಇಷ್ಟು ಕಮ್ಮಿಗೆ ನಿಮಗೆ ಸಿಕ್ಕಿರೋದು ಜನರ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ? ಜನ ಬರ್ತಾರಲ್ಲ ಸರ್ ನಂಬಿಕೆಗೆ, ಅದು ಅವರು ಬ್ರ್ಯಾಂಚ್ ಅವರು ಮಾಡಿರೋದಿಲ್ಲ. ಹಾಂ 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 ಬ್ರ್ಯಾಂಚ್ ಅವ್ರು ಮಾಡಿರೋದು. ಹೌದು ಹೌದು. ಸುಮಾರು ಜನ ಬಂದು ತಗೋದಿದೆ, ಅವಾಗ 3/4 ಭಾಗ ಖಾಲಿ ಆಗಿದೆ, ಇನ್ನೊಂದು ಟ್ರಿಪ್ ಐಟಮ್ ಬರ್ತಾ ಇದೆ. ಎಷ್ಟು ಟೈಮಲ್ಲಿ ಖಾಲಿ ಆಗೋಗುತ್ತೆ? 11:30 ಖಾಲಿ ಆಗುತ್ತೆ. 11:30 ಕಂಪ್ಲೀಟ್ ಖಾಲಿ ಆಗುತ್ತೆ. ಖಾಲಿ ಆಗುತ್ತೆ. ಕ್ಲೋಸ್ ಮಾಡೋದು 1 ಗಂಟೆ ಆಯಿತು. 1 ಗಂಟೆ ಮಾಡಿ ಕ್ಲೋಸ್ ಮಾಡಿ. ಬ್ರೇಕ್ಫಾಸ್ಟ್ ಮಾತ್ರ? ಬ್ರೇಕ್ಫಾಸ್ಟ್ ಮಾತ್ರ, ಲಂಚ್ ಇಲ್ಲ. ಲಂಚ್ ಇಲ್ಲ. ಲಂಚ್ ಇಲ್ಲ. ಅಲ್ಲಿರೋ
ಅಲ್ಲಿ ಬಂದು ತಿನ್ನೋ ಜನ ಮಾತ್ರ ಅಲ್ಲ, ಅಲ್ಲಿರೋ ಸ್ಟಾಫ್ ಕೂಡ ಆ ಒಂದು ಜಾಗದ ಬಗ್ಗೆ ಅಥವಾ ಅವ್ರು ಮಾಡ್ತಾ ಇರೋಂತಹ ವರ್ಕ್ ಬಗ್ಗೆ ಬಹಳ ಹೆಮ್ಮೆ ಪಡ್ತಾರೆ. ಸೊ ಯಾಕಂದ್ರೆ ಅಷ್ಟು ಕಮ್ಮಿಗೆ ಕೇವಲ 20 ರೂಪಾಯಿ ಒಳಗೆ ಜನರ ಹೊಟ್ಟೆ ತುಂಬುವಷ್ಟು ತಿಂಡಿ ಕೊಡ್ತಿದ್ದಾರೆ ಅಂದರೆ ಅದು ಒಂದು ದೊಡ್ಡ ಸೇವೆಗಿಂತ ಕಮ್ಮಿ ಏನಲ್ಲ. ಸೊ ಯಾಕಂದ್ರೆ ಹೊಟ್ಟೆ ಹಸಿವು ಅನ್ನೋದು ಮನುಷ್ಯನಿಗೆ ಬಹಳ ಪಾಠಗಳನ್ನ ಕಲಿಸುತ್ತೆ. ಸೊ ಅಷ್ಟು ಕಮ್ಮಿ ಬೆಲೆಯಲ್ಲಿ ಇವರು ಜನರ ಆದಷ್ಟು ಹೊಟ್ಟೆ ತುಂಬಿಸಕ್ಕೆ ನೋಡ್ತಾ ಇದ್ದಾರೆ. ಸೊ ದೇವರಿಗೆ ಇವರು ಇದೇ ಥರ ಮತ್ತಷ್ಟು ಎನರ್ಜಿ ಹಾಗೂ ಸಪೋರ್ಟ್ ಕೊಡಲಿ, ಮತ್ತಷ್ಟು ಇದೇ ಥರ ಇನ್ನೂ ಸಾವಿರಾರು ಜನಕ್ಕೆ ಇವರು ಸರ್ವ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇದೇ ಥರ ಕಂಟೆಂಟ್ನ ತರ್ತೀನಿ. ಬಹಳಷ್ಟು ಟ್ರಾವೆಲ್ ಹಾಗೂ ಬಹಳ ಕಂಟೆಂಟ್ ಇದೆ ನಿಮಗಾಗಿ, ಅದಕ್ಕಾಗಿ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.